वेलकम टू माय चैनल गीता व्लॉग्स इन कन्नड के स्वागत ना थंबनेल नोड़े गोत्तागिरबेकु निमगे इवत्तु अमेज़ॉन इंद नानु दीपावली हब्बक्कागि एनेन शॉपिंग अन्न माडिदिनि अदन्न निम्म जोते शेर माड्कोळ्तीनि एक्चुअली ई ऐटम गळेल्ल बरोके ननगे आल्मोस्ट 1 तिंगळ आयितु केलवु फास्ट डेलिवरी इरुत्ते ಕೆಲವು ಲೇಟ್ ಆಗಿರುತ್ತೆ 1 ವೀಕ್ ಇರಬಹುದು ಅಥವಾ 10 ಡೇಸ್ 15 ಡೇಸ್ ಆ ರೀತಿ ಟೈಮ್ ತಗೊಳ್ಳುತ್ತೆ ಸೋ ಎಲ್ಲ ಬರೋಕೆ ನನಗೆ ಆಲ್ಮೋಸ್ಟ್ 1 ತಿಂಗಳು ಇದಿತ್ತು ಸೋ ಹಾಗಾಗಿ ಈಗ ಇದರ ಶಾಪಿಂಗ್ ಅಮೆಜಾನ್ ಶಾಪಿಂಗ್ ಬ್ಲಾಗ್ ಅನ್ನು ಮಾಡ್ತಾ ಇದೀನಿ ಈಗ ನವರಾತ್ರಿಗೆ ಸುಮಾರು ಆಫರ್ ಗಳು ಅಮೆಜಾನ್ ಅಲ್ಲಿ ನಡೀತಾ ಇದೆ ಎಲ್ಲವೂ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ಕುತ್ತೆ ಅಂತ ನಾನು ಹೇಳೋದಿಲ್ಲ ಕೆಲವು ಹಾಗೆ ಇರುತ್ತೆ ಅದೇ ಬೆಲೆ ಇರುತ್ತೆ ಇಲ್ಲ ಕೆಲವು ಬೆಲೆ ಜಾಸ್ತಿನೂ ಆಗಿಬಿಟ್ಟಿರುತ್ತೆ ಸೋ ಅದನ್ನ ನೀವು ನೋಡ್ಕೊಂಡು ತಗೊಳ್ಳಿ ಮತ್ತೆ ಹಬ್ಬಕ್ಕೆ ನಾನು ಏನೇನ್ ತಗೊಂಡೆ ಅದನ್ನ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರಬಹುದು ನೀವು ಅದನ್ನ ಪರ್ಚೇಸ್ ಮಾಡಬಹುದು ಆ ಕಾರಣಕ್ಕಾಗಿ ನಾನು ಈ ಬ್ಲಾಗ್ ಅನ್ನು ಮಾಡ್ತಾ ಇದೀನಿ ಆಕ್ಚುಲಿ ನಮಗೆ ನವರಾತ್ರಿ ಹಬ್ಬ ಅಷ್ಟೊಂದು ಇದಿಲ್ಲ ಬಟ್ ಪೂಜೆ ಸಿಂಪಲ್ ಪೂಜೆ ನಾನು ಮಾಡ್ತೀನಿ ಅದು ಬಿಟ್ರೆ ನಮಗೆ ದೀಪಾವಳಿ ನೋಮ್ ಇರೋದ್ರಿಂದ ಒಂದು ದೊಡ್ಡ ಹಬ್ಬ ಅಂತ ಹೇಳಬಹುದು ಒಂದು 20-25 ಡೇಸ್ ಮುಂದೇನೆ ನಮ್ಮ ಪ್ರಿಪರೇಷನ್ ಶುರುವಾಗಿಬಿಡುತ್ತೆ ಈ ಸಾರಿ ನಾನು ಹಾಲ್ ಅನ್ನ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆಲ್ರೆಡಿ ಡೈನಿಂಗ್ ಟೇಬಲ್ ಬಂದಾಗಿದೆ ಈಗ ಸೋಫಾ ಮತ್ತೆ ದಿವಾನ್ ಅಪ್ಹೋಲ್ಸರಿನ ಚೇಂಜ್ ಮಾಡ್ಲಿಕ್ಕೆ ಅಂದ್ರೆ ಅದರ ಮೇಲಿರುವಂತ ಕವರ್ ಮತ್ತೆ ಕುಷನ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಕಲ್ಸಿದೀವಿ ಸೋ ಅದು ಯಾವಾಗ ಬರುತ್ತೆ ಅದರ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಹೋಮ್ ಶಾಪ್ ಗೆ ಹೋಗಬೇಕು ಅಂತ ಅನ್ಕೊಳ್ತಾ ಇದೀನಿ ನನಗೆ ಡೈನಿಂಗ್ ಟೇಬಲ್ ಮೇಲೆ ಮ್ಯಾಟ್ಸ್ ಬೇಕು ಅಂದ್ರೆ ಊಟದ ಪ್ಲೇಟ್ ಇರುವಾಗ ಅದಕ್ಕೆ ಕೆಳಗಡೆ ಮ್ಯಾಟ್ ಇರುತ್ತಲ್ಲ ಆ ತರದ್ ಬೇಕು ಹಾಗೆ ಡೈನಿಂಗ್ ಟೇಬಲ್ ಗೆ ಒಂದು ಕವರ್ ಬೇಕು ಕೆಲವು ಇದು ಎಕ್ಸೆಸರೀಸ್ ಬೇಕು ನನಗೆ ಮತ್ತೆ ಸೋಫಾ ಮೇಲೆ ಕವರ್ ಮಾಡ್ಲಿಕ್ಕೆ ಅದು ಕೂಡ ಬೇಕಾಗಿದೆ ಸೋ ಹೋದಾಗ ಅದನ್ನು ತಗೊಂಡ್ ಬರಬೇಕು ತಗೊಂಡ್ ಬಂದಾಗ ನಾನು ನಿಮಗೆ ಅದನ್ನ ಕೂಡ ಶೇರ್ ಮಾಡ್ಕೊಳ್ತೀನಿ ಈಗ ನಾನು ಕೆಲವು ಕರ್ಟನ್ಸ್ ಅನ್ನ ತಗೊಂಡಿದ್ದೀನಿ ಅಂದ್ರೆ ಹಾಲ್ ಅನ್ನ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳಿದ್ನಲ್ಲ ಸೋ ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತೆಳು ಪರದೆಯನ್ನ ತರಿಸಿದೆ ಅಂದ್ರೆ ತೆಳು ಆಗಿರುವಂತ ಶೀರ್ ಶೀಟ್ಸ್ ಅಂತ ಕರೀತಾರೆ ಅದನ್ನ ತರಿಸಿದೆ ಸೊ ಅದರ ಮ್ಯಾಚಿಂಗ್ ಗೆ ತಿಕ್ ಆದಂತ ಕರ್ಟನ್ ಅನ್ನ ತರಿಸಿದೀನಿ ಸೊ ನನಗೂ ಕಲರ್ ಕಾಂಬಿನೇಷನ್ ಏನು ಐಡಿಯಾ ಇಲ್ಲ ಅದ್ ಹಾಕಿದ್ಮೇಲೆ ಹೇಗ್ ಕಾಣಿಸುತ್ತೆ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಆದ್ರೆ ಈಗ ನಾನು ಇದನ್ನ ಓಪನ್ ಮಾಡಿಲ್ಲ ಸೊ ಹಾಗೆ ಇದೆ ಇದರಲ್ಲಿ 10 ಕರ್ಟನ್ಸ್ ಇದೆ ಸೊ ನನ್ನ ಹಾಲ್ಗೆ ತಿಕ್ ಕರ್ಟನ್ಸ್ 10 ಬೇಕು ಮತ್ತೆ ಶೀಟ್ ಶೀಟ್ಸ್ ಅಂದ್ರೆ ತೆಳು ಪರದೆಗಳು 4-5 ಬೇಕಾಗುತ್ತೆ ಸೊ ನಾನು ಅದನ್ನ ಗಮನದಲ್ಲಿ ಇಟ್ಕೊಂಡು 10 ತಿಕ್ ಕರ್ಟನ್ಸ್ ಅನ್ನ ತರಿಸಿದೀನಿ ಆದ್ರೆ ಇದು ಏನ್ ಕಲರ್ ಅನ್ನೋದನ್ನ ನಾನು ಈಗ ನಿಮ್ಗೆ ತೋರಿಸೋದಿಲ್ಲ ನನ್ಗೆ ಇದು 10 ಪೀಸ್ ಅನ್ನ ತರಿಸಿದೀನಿ ಅಂದ್ರೆ ಒಂದು ಪ್ಯಾಕೆಟ್ ಅಲ್ಲಿ 2 ಇರುತ್ತೆ 2ಕ್ಕೆ ನನ್ಗೆ 400 ಆಯ್ತು 399 ಸೊ ಇದ್ರ ಬಗ್ಗೆ ಒಳ್ಳೆ ರಿವ್ಯೂಸ್ ಕೂಡ ಇತ್ತು ನನ್ಗೆ ಈ ಕಲರ್ ತುಂಬಾ ಇಷ್ಟ ಆಯ್ತು ಸೊ ನನ್ನ ಹತ್ರ ಇರುವಂತ ಶೀರ್ ಶೀಟ್ ಗೆ ಇದು ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡು ನಾನು ತರಿಸಿದೀನಿ ಸೊ ಹಾಕಿದಾಗ ನಿಮ್ಗೆ ಖಂಡಿತ ಶೇರ್ ಮಾಡ್ತೀನಿ ಅವಾಗ ನೀವು ನೋಡುವರಂತೆ ಈಗ ನಾನು ಇನ್ನು ಇದ್ರ ಪ್ಯಾಕಿಂಗ್ ಓಪನ್ ಮಾಡಿಲ್ಲ ಹಾಗೆ ನಿಮ್ಗೆ ಕಲರ್ ಕೂಡ ತೋರಿಸಲ್ಲ ಸ್ವಲ್ಪ ಸಸ್ಪೆನ್ಸ್ ಆಗಿರ್ಲಿ ಅಂತ ಯಾವ ಕಲರ್ ಏನು ಅಂತ ನಾನು ಆಮೇಲೆ ನಿಮ್ಗೆ ತೋರಿಸ್ತೀನಿ ಅದು ಬಿಟ್ರೆ ಕುಷನ್ಸ್ ನನ್ಗೆ ಪಿಲ್ಲೋ ಕವರ್ಸ್ ತಗೊಳ್ತೀನ ಬೆಡ್ಶೀಟ್ ತಗೊಳ್ತೀನ ಅದು ನನ್ಗೆ ಜಾಸ್ತಿ ಮ್ಯಾಟರ್ ಆಗಲ್ಲ ಆದ್ರೆ ಕುಷನ್ ಕವರ್ಸ್ ಎಲ್ಲಿ ನೋಡಿದ್ರೆ ಅದು ಇಷ್ಟ ಆಯ್ತು ಅಂದ್ರೆ ತಗೊಂಡ್ಬಿಡ್ತೀನಿ ನನ್ನ ಹಸ್ಬೆಂಡ್ ಯಾವಾಗ್ಲೂ ತಮಾಷೆ ಮಾಡ್ತಾ ಇರ್ತಾರೆ ಪಿಲ್ಲೋ ಕವರ್ಸ್ ನೋಡ್ತೀಯೋ ಇಲ್ವೋ ಆದ್ರೆ ಕುಷನ್ ಕವರ್ ಕಂಡ ತಕ್ಷಣ ತಗೊಂಡ್ಬಿಡ್ತೀಯ ನೀನು ಅಂತ ಅದೇನೋ ಕ್ರೇಜ್ ಗೊತ್ತಿಲ್ಲ ಪಿಲ್ಲೋ ಕವರ್ಸ್ ಗಿಂತ ಜಾಸ್ತಿ ಕುಷನ್ ಕವರ್ಸ್ ನಮ್ಮ ಮನೇಲಿ ಇರೋದು ಸೊ ಹಂಗಾಗಿ ಅಮೆಜಾನ್ ಇಂದ ಇದನ್ನ ಈ ರೀತಿಯಾದಂತ ಕುಷನ್ ಕವರ್ಸ್ ಒಂದು ಪ್ಯಾಕ್ ಅಲ್ಲಿ 5 ಇರುತ್ತೆ 349 ಸೊ ಒಂದು ಕುಷನ್ ಕವರ್ 100 ರುಪೀಸ್ ಆಗೋದಿಲ್ಲ ಆ ರೀತಿ ಇದೆ ಸೊ ನೋಡಿ ಇದು ಒಂದು ಯೆಲ್ಲೋ ಕಲರ್ ಅಲ್ಲಿ ಇದೆ ನನ್ಗೆ ಇದು ಪ್ರಿಂಟ್ ತುಂಬಾ ಇಷ್ಟ ಆಯ್ತು ಸೊ ಹಂಗಾಗಿ ಇದನ್ನ ತರ್ತಿದೀನಿ ಹಾಗೆ ಇದು ಒಂದು ಪ್ಯಾಕಿಂಗ್ ಅಲ್ಲಿ 5 ಪೀಸ್ ಗಳಿರುತ್ತೆ ಹಾಗೆ ಇದು ಒಂದಿದೆ ಮತ್ತೆ ಇದು ಒಂದು ಇದ್ರ ಬಗ್ಗೆ ಒಳ್ಳೆ ರಿವ್ಯೂಸ್ ಇದೆ ಹಾಗೆ ಕ್ವಾಲಿಟಿ ನನ್ಗೆ ಸ್ವಲ್ಪ ಡೌಟ್ಫುಲ್ ಆಗಿದೆ ಪಿಂಚ್ಕೊಳತ್ತೆ ಅಂತಾರಲ್ಲ ದಾರ ಎಳ್ಕೊಳ್ಳೋದು ಆಗ್ಬಹುದೇನೋ ಗೊತ್ತಿಲ್ಲ ಜಿಪ್ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಹಿಂದೆ ಹಾಕಿರುವ ಬಟ್ಟೆ ಕೂಡ ಅಷ್ಟೊಂದು ತಿಕ್ಕಾಗಿಲ್ಲ ಸ್ವಲ್ಪ ತೆಳುವಾಗಿದೆ ನೋಡ್ಬೇಕು ಹೇಗಿರತ್ತೆ ಅಂತ ಈ ರೀತಿ ದಾರ ಪಿಂಚ್ಕೊಳ್ಳದೆ ಇದ್ರೆ ಓಕೆ ಹಾಗೆ ಕಲರ್ ಬಿಡದೆ ಹೋದ್ರೆ ಚೆನ್ನಾಗಿರತ್ತೆ ಸೊ ನೋಡ್ಬೇಕು ಆತರ ಏನಾದ್ರೂ ಆದ್ರೆ ಅಷ್ಟೊಂದು ವ್ಯಾಲ್ಯೂ ಇರೋದಿಲ್ಲ ಅಂದ್ರೆ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅರ್ಥ ಸೊ ಇದನ್ನ ತರ್ತಿದೀನಿ ಹಾಗೆ ಇದಿನ್ನು ಪ್ಯಾಕಿಂಗ್ ಗೆ ಓಪನ್ ಮಾಡಿಲ್ಲ
ಗಣೇಶ ಹಬ್ಬಕ್ಕೆ ಕಡುಬು ನಾನು ಕೈಯಲ್ಲೇ ಮಾಡ್ಬಿಡ್ತೀನಿ ಅಂದ್ರೆ ನಾವು ಬೋಟ್ ಶೇಪ್ ಅಲ್ಲಿ ಮಾಡ್ತೀವಲ್ಲ ಇಲ್ಲಿ ನಾ ಕರ್ನಾಟಕದಲ್ಲಿ ಹೇಗೆ ನಾವು ಕಡುಬನ್ನ ಮಾಡ್ತೀವಿ ಉದ್ದುದಕ್ಕೆ ಆ ರೀತಿ ಮಾಡ್ಬಿಡ್ತೀನಿ ಯೂಟ್ಯೂಬ್ ಚಾನೆಲ್ಸ್ ಅಲ್ಲೆಲ್ಲ ನೋಡ್ತಿದ್ದೆ ಮಹಾರಾಷ್ಟ್ರೀಯನ್ ಅವರು ಮಾಡುವಂತ ಮೋದಕ್ ಮೌಲ್ಡಿಂಗ್ ಅದನ್ನ ತಗೋಬೇಕಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಆಗೇ ಇರಲಿಲ್ಲ ಹಬ್ಬ ಟೈಮ್ ಅಲ್ಲಿ ಇನ್ನೊಂದು 15 ಡೇಸ್ ಇದೆ ಅವಾಗ ಬುಕ್ ಮಾಡೋಣ ಅಂದ್ರೆ ಹಬ್ಬ ಮುಗಿದ ಮೇಲೆ ಬರ್ತಾ ಇತ್ತು ಸೋ ಹಾಗಾಗಿ ನಾನು ಬುಕ್ ಮಾಡಿದ್ದೆ ಇರ್ಲಿ ಯಾವಾಗಲಾದರೂ ಏನಕ್ಕಾದರೂ ಯೂಸ್ ಆಗುತ್ತೆ ಬರಿ ಕಡುಬು ಅಲ್ಲದೆ ಅದ್ರೂನು ಬೇರೆ ಏನಾದರೂನು ಮಾಡಬಹುದು ಇದರಲ್ಲಿ ಕರಿಗಡುಬು ಮಾಡಬಹುದು ಅದು ಏನು ಮಾಡ್ತೀನಿ ಮಾಡುವಾಗ ನಿಮಗೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಇದು ಕೂಡ ಹಾಗೆ ಎರಡು ಪೀಸ್ ಇದೆ ನೋಡಿ ಈ ರೀತಿ ಸಣ್ಣದು ಸ್ವಲ್ಪ ಚಿಕ್ಕದೇನೆ ಇದು ನೋಡಿ ಈ ತರ ನನಗೆ ಈ ತರ ಬೇಕು ಅಂತ ಇತ್ತು ತುಂಬಾ ದಿನದಿಂದ ಆದ್ರೆ ನನಗೆ ಸ್ಟೀಲ್ ಅಲ್ಲಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಆದ್ರೆ ಸ್ಟೀಲ್ ಅಲ್ಲಿ ಇಲ್ಲ ಪ್ಲಾಸ್ಟಿಕ್ ಅಲ್ಲಿ ಇದೆ ಹಾಗೆ ಅಲ್ಯೂಮಿನಿಯಂ ಅಲ್ಲಿ ಇದೆ ಇದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತಾನೆ ಇದೆ ರಿವ್ಯೂ ಅಲ್ಲಿ ಸೊ ನೋಡೋಣ ಹೇಗಿದೆ ಚೆನ್ನಾಗಿದ್ಯಾ ಮತ್ತೆ ಮೌಲ್ಡ್ ಕಡುಬು ಮಾಡಿದಾಗ ಚೆನ್ನಾಗಿ ಬರುತ್ತಾ ಅದನ್ನ ನೋಡಬೇಕು ಸೊ ಇದನ್ನ ತಗೊಂಡಿದ್ದೀನಿ ಇದು 249 ಗೆ ಎರಡು ಪೀಸ್ ನನಗೆ ಪ್ಲಾಸ್ಟಿಕ್ ಇಷ್ಟ ಆಗಿಲ್ಲ ಸೊ ಹಾಗಾಗಿ ಅಲ್ಯೂಮಿನಿಯಂ ಅನ್ನ ತಗೊಂಡಿದ್ದೀನಿ ಸ್ಟೀಲ್ ದು ಯಾರಿಗಾದ್ರೂ ಗೊತ್ತಿದ್ರೆ ಖಂಡಿತ ಪ್ಲೀಸ್ ಯಾರಾದ್ರೂ ಇದ್ರೆ ತಿಳಿಸಿ ನನಗೆ ಇದೆಲ್ಲದಕ್ಕಿಂತ ಸ್ಟೀಲ್ ಬೆಟರ್ ಅಂತ ಅನ್ಸುತ್ತೆ ಬೆಸ್ಟ್ ಅಂತ ಅನ್ಸುತ್ತೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ನನಗೆ ಹೇಳಿ ನಾನು ಅದನ್ನ ಸ್ಟೀಲ್ ಅಲ್ಲೇ ತಗೊಳ್ತೀನಿ ಸದ್ಯಕ್ಕೆ ಈಗಂತೂ ಇದನ್ನ ತಗೊಂಡಿದ್ದೀನಿ ಸೊ ಇದ್ರಲ್ಲಿ ಮಾಡಿದಾಗ ನಾನು ನಿಮ್ಗೆ ಖಂಡಿತ ಶೇರ್ ಮಾಡ್ತೀನಿ ಮೇ ಬಿ ಗೊತ್ತಿಲ್ಲ ಇನ್ನ ನೆಕ್ಸ್ಟ್ ಗಣಪತಿ ಹಬ್ಬಕ್ಕೆ ಮಾಡ್ತೀನ ಅಥವಾ ಅದಕ್ಕೂ ಮುಂಚೆ ಏನಾದ್ರೂ ಐಡಿಯಾ ಬಂದ್ರೆ ಇದ್ರಲ್ಲಿ ಏನಾದ್ರೂ ಮಾಡೋದು ಇದೆಯಾ ಅನ್ನೋದಾದ್ರೆ ಖಂಡಿತ ಅದನ್ನ ಶೇರ್ ಮಾಡ್ಕೊಳ್ತೀನಿ ಸೊ ಇದು 249 ಗೆ ಎರಡು ಪೀಸ್ ಸಿಕ್ಕಿದೆ ಸೊ ಸೈಜ್ ಸ್ವಲ್ಪ ಚಿಕ್ಕದಿದೆ ನೋಡೋಣ ಹೇಗೆ ಕಡುಬು ಮಾಡಿದಾಗ ಆ ಶೇಪು ಚೆನ್ನಾಗಿ ಬರುತ್ತಾ ನೋಡೋಣ ಸೊ ತುಂಬಾ ದಿನಗಳಿಂದ ಅನ್ಕೊಂಡಿದ್ದು ಈಗ ಆಯ್ತು ಓಕೆ ಅದಾದ್ಮೇಲೆ ಈ ಅಗರ್ಬತ್ತಿ ಸ್ಟ್ಯಾಂಡ್ ಅನ್ನ ತಗೊಂಡೆ ಇದು ಸ್ವಲ್ಪ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಯಾಕೆ ಅಂತೀರಾ ಅಗರ್ಬತ್ತಿ ಎಷ್ಟುದ್ದಾದ್ರೂ ಇಡಬಹುದು ನಾಲ್ಕು ಅಗರ್ಬತ್ತಿಯನ್ನ ಇಡಬಹುದು ನೋಡಿ ಈ ರೀತಿ ಏನ್ ಹೇಳ್ತಾರೆ ಕೋನ್ ಶೇಪ್ ಅಂತ ಹೇಳ್ಬಹುದು ಸೊ ಹಂಗಿದೆ ಆದ್ರೆ ಇದು ಮೇನ್ ಪರ್ಪಸ್ ಏನಾಗಿರ್ಬೇಕು ಆ ರೀತಿ ಇಲ್ಲ ಅಂದ್ರೆ ಈಗ ಅಗರ್ಬತ್ತಿ ಇಟ್ಟಾಗ ಅದು ಉರಿದು ಅದರ ಬೂದಿ ಕಲೆಕ್ಟ್ ಆಗ್ಬೇಕು ನಾವು ಅದಕ್ಕೋಸ್ಕರನೇ ಇದನ್ನ ತಗೊಳ್ಳೋದಲ್ವಾ ಕೆಳಗಡೆ ಎಲ್ಲ ಚೆಲ್ಲಬಾರ್ದು ಅಂತ ಆದ್ರೆ ಇದು ಸ್ವಲ್ಪ ಐಡಿಯಾ ನನ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ನೋಡಿ ಈಗಿದೆ ಸೊ ಇಲ್ಲಿ ಅಗರ್ಬತ್ತಿ ಅಂಟಿಸಿದ್ರೆ ಅದು ಇದನ್ನ ಓಪನ್ ಮಾಡಿದಾಗ ಬೂದಿ ಎಲ್ಲ ಇಲ್ಲಿ ಚೆಲ್ಬಿಟ್ಟು ಕೆಳಗಡೆ ಚೆಲ್ಲೋಗುತ್ತೆ ಸೊ ಏನ್ ಯೂಸ್ ಇಲ್ಲ ಅಂತ ಅನ್ನಿಸ್ತು ಯಾಕೆಂದ್ರೆ ಹಂಗ್ ಚೆಲ್ಲೋದಾದ್ರೆ ನಾವು ಹಾಗೆ ಪ್ಲೇಟ್ ಅಲ್ಲೇ ಇಟ್ಕೋಬಹುದು ಇಲ್ಲಿ ಅದು ಕಲೆಕ್ಟ್ ಆಗೋಕೆ ಏನಾದ್ರೂ ಒಂದು ಬಾಕ್ಸ್ ಟೈಪ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಇದೊಂದು ಅಷ್ಟೊಂದು ಇಷ್ಟ ಆಗಿಲ್ಲ ಹಾಗೆ ಇಲ್ಲಿ ಧೂಪ್ ಇಡೋಕೆ ಕೂಡ ಜಾಗ ಇದೆ ಅದು ಕೂಡ ಬಿದೋಗ್ಬಿಡತ್ತೆ ಧೂಪು ಕೋನ್ ಶೇಪ್ ಅಲ್ಲಿ ಇರುತ್ತೆ ಉರಿತ ಉರಿತ ಅದು ಕೂಡ ಏನಾದ್ರೂ ಒಂಚೂರು ಶೇಕ್ ಮಾಡಿದ್ರೆ ಅದು ಕೂಡ ಬಿದೋಗ್ಬಿಡತ್ತೆ ಸೊ ಹಿಂಗಿದೆ ಇದೊಂದು ನನ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಇಲ್ಲ ಅಂತಂದ್ರೆ ಡಿಸೈನ್ ವೈಸ್ ಆಗಿ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಡೆಕೋರೇಷನ್ ಪೀಸ್ ಆಗಿ ಇಟ್ಕೋಬಹುದಂತ ಹಾಗೆ ಇಟ್ಕೊಂಡಿದೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ಕೊಟ್ಬಿಡು ಅಂತ ಸೊ ಓಕೆ ಇರ್ಲಿ ಅಂತ ಇಟ್ಕೊಂಡಿದೀನಿ ಇದು 150 ಆಯ್ತು ಸೊ ನೋಡೋಣ ಆದ್ರೆ ಹೊಗೆ ಎಲ್ಲ ಇಲ್ಲಿ ಹೋಲ್ಸ್ ಇದೆಲ್ಲ ಇದರಿಂದ ಬರುತ್ತೆ ಬೂದಿ ಮಾತ್ರನೇ ಅದು ಇದೆತ್ತದಾಗ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ ಅದೊಂದು ಸ್ವಲ್ಪ ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ಇದು ಒಂದು ಆಮೇಲೆ ನಾನು ಒಂದು ದೋತಿ ಪ್ಯಾಂಟ್ ಅನ್ನ ತಗೊಂಡೆ ಇದು ಆರುಲಿ ಅವ್ರದ್ದು 1000 ರುಪೀಸ್ ಬಟ್ 1000 ರುಪೀಸ್ಗೆ ವರ್ತ್ ಅಲ್ಲ 1000 ರುಪೀಸ್ಗೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಆದ್ರೆ 1000 ರುಪೀಸ್ಗೆ ವರ್ತ್ ಇಲ್ಲ ಸೊ ಹೇಗಿದೆ ಅಂತಂದ್ರೆ ಇಲ್ಲಿ ನೋಡಿ ಈ ತರ ಬರುತ್ತೆ ಈ ಶೇಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೀಗ್ ಬರುತ್ತೆ ಇದು ಬಂದು ದೋತಿ ಹೇಗೆ ಒಂದ್ ನಿಮಿಷ ಇರಿ ಇಲ್ಲಿ ಸೈಡ್ ಅಲ್ಲಿ ಕಾಣಿಸ್ತಾ ಇದೆಯಾ ಶೇಪ್ ಇಲ್ಲಿ ಮೇಲಕ್ ಬಂದಿದೆ ಅಲ್ಲ ಸೊ ಆತರ ಸೊ ಇದು ನನ್ಗೆ ಡಿಸ್ಕೌಂಟ್ ಹೋಗಿ 399 ಸಿಕ್ತು ಬಟ್ಟೆ ಎಲ್ಲ ನಾನು ಕಂಪ್ಲೇಂಟ್ ಮಾಡೋದಿಲ್ಲ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ ಬಟ್ 1000 ರುಪೀಸ್ ಕೊಡುವಷ್ಟು ವರ್ತ್ ಅಲ್ಲ ಅಷ್ಟು ನನಗೆ 399 400 ರುಪೀಸ್ಗೆ ಆರಾಮಾಗಿ ತಗೋಬಹುದು ಅದು ಅಷ್ಟಕ್ಕೆ ಬೆಲೆ ಅಷ್ಟು ಬೆಲೆ ಕೊಡಬಹುದು ಅಷ್ಟು ಬಿಟ್ರೆ 1000 ರೂಪಾಯಿ ಎಲ್ಲ ಅನ್ಕೊಳ್ಳಲ್ಲ ಸೊ ಇದಿಷ್ಟು ಐಟಮ್ಸ್ ನಾನು ಅಮೆಝಾನ್ ಇಂದ ತರಿಸಿರುವಂತದ್ದು ನೋಡ್ಬೇಕು ಇನ್ನು ಏನಾದ್ರೂ ಬೇಕಾದ್ರೆ ನಾನು ತರಿಸಿದ್ರೆ ಅದನ್ನ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ದೀಪಾವಳಿ ಹಬ್ಬಕ್ಕೋಸ್ಕರ ನಾನು ಮಾಡ್ತಾ ಇರುವಂತ ಶಾಪಿಂಗ್
ಏನು ದೀಪಾವಳಿ ಇನ್ನೇನು ಒಂದು ತಿಂಗಳಿದೆ ಅಂತ ಅನ್ಕೊಳ್ಳಿ. ಸೊ ಅಷ್ಟರಲ್ಲಿ ಏನೇನು ತಗೊಳ್ಬೇಕು, ಸ್ವಲ್ಪ ಮೇಕ್ ಓವರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹಾಲನ್ನ, ಸೊ ಅದಕ್ಕೆ ಬೇಕಾಗಿರುವಂತ ಐಟಮ್ಸ್ಗಳನ್ನ ತಗೊಂಡೆ ನಾನು, ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತಾ, ಇದರಿಂದ ಏನಾದ್ರೂ ನೀವು ಏನಾದ್ರೂ ತಗೋಬೇಕು ಅಂತ ಅನ್ಸಿದ್ರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಸೊ ಹಂಗಾಗಿ ನಾನು ಈ ಬ್ಲಾಗ್ ಅನ್ನ ಮಾಡಿದ್ದೆ. ಸೊ ಇದೇ ರೀತಿ ಇನ್ನೊಂದು ಬ್ಲಾಗ್ ಒಂದಿಗೆ ನಾನು ನಿಮ್ನ ಭೇಟಿ ಆಗ್ತೀನಿ. ನಿಮ್ಗೆ ಬ್ಲಾಗ್ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕ್ ಅನ್ನ ಮರೀದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.